ಒಬ್ಬ ಹೆಸರು ಬೇಡ ರಾಜಕಾರಣಿ ಒಬ್ಬರು ಭಾಳ ಚಂದ ಮಾತು ಹೇಳಿದ್ರು ಫೋನ್ ಮಾಡಿದರು ಅವರು ಟೋಟಲ್ ಕವರೇಜಿನ ಬಗ್ಗೆ ಅಭಿಪ್ರಾಯ ಹೇಳ್ತಾ ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಶಕದಲ್ಲಿ ದರ್ಶನ್ನಷ್ಟು ಸ್ಫುರದ್ರೂಪಿ ನಟರು ಯಾರೂ ಬಂದಿರಲಿಲ್ಲ ಅಂದರು ಇದನ್ನು ಬೇರೆ ನಟರ ಅಭಿಮಾನಿಗಳು ಏ ನಮ್ಮ ಹೀರೋ ಚೆನ್ನಾಗಿಲ್ವಾ ಅಂತ ತಗಬೇಡಿ ನನ್ನ ಹತ್ರ ಒಬ್ಬ ರಾಜಕಾರಣಿ ತುಂಬ ಪ್ರಸಿದ್ಧರಾಗಿ ನಿಮ್ಗೆ ಗೊತ್ತಿರೋ ರಾಜಕಾರಣಿ ಅವರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಇಂಥ ಸ್ಫುರದ್ರೂಪಿ ನಟ ರೀ ಏನು ಹೈಟು ಏನು ಪರ್ಸ್ನಾಲಿಟಿ ಲುಕ್ ನೋಡಿ ಆ ಮನುಷ್ಯಂದು ಅಂಥ ಸ್ಫುರದ್ರೂಪಿ ಮನುಷ್ಯ ಅಂಥವ್ರು ಯಾರೂ ಬಂದಿರಲಿಲ್ಲ ಆಮೇಲೆ ಈ ಮನುಷ್ಯನಿಗಿರುವಂಥ ಫ್ಯಾನ್ ಫಾಲೋವಿಂಗ್ ಫ್ಯಾನ್ ಅನ್ ನಂಬರ್ ಆಫ್ ಫ್ಯಾನ್ಸ್ ಹೇಳ್ತಿಲ್ಲ ನಾನು ಕೈಂಡ್ ಆಫ್ ಫ್ಯಾನ್ಸ್ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಿರಲಿಲ್ಲ ಯಾರಿಗೂ ದೇ ಆರ್ ನಾಟ್ ಫ್ಯಾನ್ಸ್ ದೇ ಆರ್ ನಾಟ್ ಫ್ಯಾನ್ ಅಸೋಸಿಯೇಷನ್ಸ್ ದೇ ಆರ್ ಕಲ್ಟ್ಸ್ ಅಂತಂದರು ಕಲ್ಟ್ಗಳು ನಂಗೆ ಕನ್ನಡ ಶಬ್ದ ಸಿಗ್ತಿಲ್ಲ ಅದಕ್ಕೆ ಕಲ್ಟ್ ರೀತಿಯಲ್ಲಿರುವಂಥದ್ದು ಅಂಥ ಫ್ಯಾನ್ ಸಿಕ್ ಇನ್ಯಾವ ನಟರಿಗೂ ಸಿಕ್ಕಿಲ್ಲ ಈ ರೀತಿಯಾದ ಉಳಿದವ್ರಿಗೆಲ್ಲ ಫ್ಯಾನ್ಸ್ ಇದ್ದಾರೆ ಅಭಿಮಾನಿಗಳಿದ್ದಾರೆ ಮೆಚ್ಕೊಳ್ತಾರೆ ಹೊಗಳ್ತಾರೆ ಆಡ್ತಾರೆ ಓ ಅಂತಾರೆ ಬಟ್ ಈ ಮನುಷ್ಯನ ಫ್ಯಾನ್ಸ್ ಇದಾರಲ್ಲ ಕಲ್ಟದು ಆದರೆ ಏನನ್ನೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಈ ಮನುಷ್ಯನಿಗೆ ಉಳಿಸ್ಕೊಳ್ಳೋಕ್ಕಾಗೋದು ಇಲ್ಲ ಕಾರಣ ಏನು ಯಶಸ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು ಸಕ್ಸಸ್ಸನ್ನು ದುಡ್ಡನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು ಟು ಹ್ಯಾಂಡಲ್ ಇಟ್ ಕರೆಕ್ಟ್ ಅಲ್ವಾ ಅದು ಬಡವರಾಗಿ ಹುಟ್ಟಿರಬಹುದು ಶ್ರೀಮಂತಿಕೆ ಬರಬಹುದು ಬಂದ ಶ್ರೀಮಂತಿಕೆಯನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನೀವು ಯಾರೋ ಅನಾಮಿಕನಾಗಿ ಯಾವುದೋ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರಬಹುದು ಒಂದು ಜನಪ್ರಿಯತೆ ಬಂದುಬಿಡುತ್ತೆ ಆ ಜನಪ್ರಿಯತೆಯನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಅದು ಬರಲಿಲ್ಲ ಒಬ್ಬ ಮನುಷ್ಯನಿಗೆ ಡಾಕ್ಟರ್ ಹತ್ರ ಹೋದರೆ ಹೇಳ್ತಾರೆ ನಿಮಗೆ ನಾರ್ಮಲ್ ಬಿ ಪಿ ಅಂದರೆ ಇಷ್ಟು ನಾರ್ಮಲ್ ಶುಗರ್ ಅಂದರೆ ಇಷ್ಟು ಸ ನೂರು ಮಾನದಂಡಗಳಿದ್ದಾವೆ ಮನುಷ್ಯನ ದೇಹದಲ್ಲಿ ಸೋಡಿಯಂ ಇಷ್ಟಿರ್ಬೇಕು ಮತ್ತೊಂದಿಷ್ಟಿರಬೇಕು ಟೆಂಪ್ರೇಚರ್ ಇಷ್ಟೇ ಇರಬೇಕು ಮನುಷ್ಯನ ಇದಕ್ಕಿಂತ ಜಾಸ್ತಿ ಆದರೂ ಸಮಸ್ಯೆ ಕಡಿಮೆ ಆದರೂ ಸಮಸ್ಯೆ ಹಾಗೆ ಒಬ್ಬ ಮನು ಅಂದರೆ ಒಬ್ಬ ಮನುಷ್ಯನ ಹೈಟಿಗೆ ತಕ್ಕನಾಗಿ ವೇಟ್ ಇಷ್ಟೇ ಇರಬೇಕು ಕಡಿಮೆ ಆದರೂ ಆರೋಗ್ಯ ಅಲ್ಲ ಜಾಸ್ತಿ ಆದರೂ ಆರೋಗ್ಯ ಹೇಳ್ತಾರಲ್ಲ ಹಾಗೆ ಒಬ್ಬ ಮನುಷ್ಯನಿಗೆ ದುರಹಂಕಾರನೂ ಇಷ್ಟೇ ಇರಬೇಕು ಅಂತ ಒಂದು ಲಿಮಿಟ್ ಇರುತ್ತೆ ದುರಹಂಕಾರ ಸೊಕ್ಕು ಧಾರ್ಷ್ಟ್ಯ ಕ್ರೌರ್ಯ ಅದಕ್ಕೊಂದು ಲಿಮಿಟ್ ಇರುತ್ತೆ ರೀ ಸಿಟ್ಟು ಬರಬಾರ್ದು ಅಂತ ಹೇಳೋದಿಲ್ಲ ನಾನು ಒಬ್ಬ ಮನುಷ್ಯ ಆಕ್ರೋಶಗೊಳಬಾರ್ದು ಅಂತ ಹೇಳೋದಿಲ್ಲ ಅದಕ್ಕೆ ಅದಕ್ಕೆ ಆಯಾ ಮನುಷ್ಯನಿಗೆ ಒಂದೊಂದು ಲಿಮಿಟ್ ಇರುತ್ತೆ ಹೆಂಗೆ ಶುಗರ್ ವಿಪರೀತ ಆಗಿಬಿಟ್ರೆ ಬಿ ಪಿ ವಿಪರೀತ ಆಗಿಬಿಟ್ರೆ ದೇಹ ಸಂಭಾಳಿಸ್ಕೊಳ್ಳೋದಿಲ್ವೋ ಹಾಗೆ ದುರಹಂಕಾರ ಕ್ರೌರ್ಯ ಸಿಟ್ಟು ವಿಪರೀತ ಆದರೆ ಹಿಂಗಾಗತ್ತೆ ಭಾಳ ಜನ ಕೇಳ್ತಿದ್ದಾರೆ ಹೌದು ಬೈತಿದ್ದೀರಿ ಕರೆಕ್ಟ್ ಇದೆ ಆದರೆ ಆ ಮನುಷ್ಯ ಮಾಡಿದ ಅಶ್ಲೀಲ ಮೆಸೇಜು ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಹಂಗೆ ಯಾರು ಅಶ್ಲೀಲವಾಗಿ ಫೋಟೋ ತೆಗೆದು ಕಳಿಸಿದ್ರೆ ನೀವು ಸೈಜ್ ಕಂಡುಬಿಡ್ತಿದ್ರಾ ಅಂತ ಕೇಳ್ತಾ ಇದ್ದಾರೆ ಯಾರೂ ಸೈಜ್ ಕೊಳ್ಳೋದಿಲ್ಲ ಎಲ್ರಿಗೂ ಸಿಟ್ಟು ಬರುತ್ತೆ ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅದರಿಂದ ನಮಗೆ ಆದಂಥ ತೊಂದರೆಗೆ ಸಮಾಧಾನ ಮಾಡಿಕೊಳ್ಳೋದಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕೆ ಒಂದು ವಿಧಾನ ಇದೆ ವಿ ಆರ್ ಲಿವಿಂಗ್ ಇನ್ ಅ ಸಿವಿಲೈಸ್ಡ್ ಸೊಸೈಟಿ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾರಿಗೂ ಸ ಯಾರು ಏನು ಓ ಹಿಂಗೆ ಮೆಸೇಜ್ ಕಳಿಸಿದ್ದಾನೆ ಆಕ್ರೋಶ ಬರುತ್ತೆ ಸಿಟ್ಟು ಬರುತ್ತೆ ಅದನ್ನು ಔಟ್ ಮಾಡೋದಕ್ಕೆ ಮಾರ್ಗಗಳಿದ್ದಾವೆ ಚಿತ್ರದುರ್ಗದ ಎಸ್ ಒಂದು ಫೋನ್ ಮಾಡಿ ಸಾರ್ ನಿಮ್ಮ ಲಿಮಿಟ್ಸಲ್ಲಿ ಬದುಕ್ತಿದ್ದಾನಂತೆ ಸರ್ ಇವನು ನಾನು ಹೆಂಡ್ತಿಗೆ ಹಿಂಗೆಲ್ಲ ಮೆಸೇಜ್ ಕಳಿಸಿದ್ದಾನೆ ಒಂಚೂರು ವಿಚಾರಿಸ್ಕೊಳ್ಳಿ ಅಂದಿದ್ರೆ ತಲೆ ಮೇಲೆ ಹೊತ್ಕೊಂಡು ಮಾಡಿರೋರು ಎಸ್ ಪಿ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ರು ಏನು ಮಾಡಿದ್ದು ಕರ್ಕೊಂಬಂದು ಮರ್ಡ್ರ್ ಮರ್ಡ್ರ್ ಮಾಡಿದ್ದು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಮರ್ಡ್ರ್ ಮಾಡಿದ್ದು ಎಂಥ ಹಿಂಸೆ ನೋಡಿ ಅಪರೂಪದಲ್ಲೇ ಅಪರೂಪದ ಪ್ರಕರಣಗಳಲ್ಲಿ ಮರಣದಂಡನೆ ವಿಧಿಸುವ ಅವಕಾಶ ನಮ್ಮ ಕಾನೂನಲ್ಲಿದೆ ಮರಣದಂಡನೆ ಅಪರೂಪದಲ್ಲೇ ಅಪರೂಪ ಹೀನಿಯಸ್ ಅಂದರೆ ಹೀನಿಯಸ್ ಕ್ರೈಮ್ ಮಾಡಿರ್ಬೇಕು ಅವನು ಅಂಥವನಿಗೆ ಮರಣದಂಡನೆ ಕೊಡ್ತಾರೆ ಮರಣದಂಡನೆ ಒಂದು ನ್ಯಾಯಾಲಯ ವಿಧಿಸಿದರೆ ಇನ್ನೊಂದು ನ್ಯಾಯಾಲಯಕ್ಕೆ ಅಪೀಲ್ ಹೋಗೋಕೆ ಅವಕಾಶ ಇರುತ್ತೆ ಅವನಿಗೆ ಆ ನ್ಯಾಯಾಲಯ ನಿರಾಕರಿಸಿದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಅವನು ಸುಪ್ರೀಂ ಕೋರ್ಟ್ ಕೂಡ ಇಲ್ಲ ನಿನ್ನ ಗಲ್ಲಿಗೆ ಇರಲೇಬೇಕು ಅಂದರೆ ರಾಷ್ಟ್ರಪತಿ ಹತ್ರ ಅವನು ಮನವಿ ಮಾಡ್ಕೊತೀನಿ ನಾನು ಅಂತಾನೆ ಅವಕಾಶ ಇರುತ್ತೆ ಅವನಿಗೆ ಈವನ್ ಟು ದ ಮಾಸ್ ಮರ್ಡ್ರರ್ ಮೆಸೇಜ್ ಹಾಕಿದ್ದು ಬಿಟ್ಟುಬಿಡಿ ನೀವು ಮಾಸ್ ಮರ್ಡ್ರರ್ ಅಪ್ರಾಪ್ತ ಬಾಲಕಿಯನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿರಲಿ ಅವನು ಅವನಿಗೆ ಅವಕಾಶಗಳನ್ನು ಕಾನೂನು ಕೊಡುತ್ತೆ ಅಂತಿಮವಾಗಿ ರಾಷ್ಟ್ರಪತಿಗಳು ಕೂಡ ಇಲ್ಲ ನಿನ್ನ ಗಲ್ಲಿಗೆ ಇರಬೇಕು ಅಂದರೆ ಅವನ್ನ ಗಲ್ಲಿಗೆ ಹಾಕೋದಕ್ಕೊಂದು ವಿಧಾನ ಇದೆ ರೀ ಒಂದು ಹಗ್ಗ ತಯಾರು ಮಾಡಿ ಅದಕ್ಕೆ ಬೆಣ್ಣೆ ಹಚ್ತಾರೆ ಬಾಳೆಹಣ್ಣು ಬೆಣ್ಣೆ ಯಾಕೆ ಹೇಳಿ ಸರ್ ನೇಣಿಗೆ ಹಾಕುವಾಗ ನೋವಾಗಬಾರ್ದು ಅಂತ ನೇಣಿಗೆ ಹಾಕುವಾಗ ನೋವಾಗಬಾರ್ದು ಸರಳವಾಗಿ ಪ್ರಾಣ ಹೋಗ್ಬಿಡ್ಬೇಕು ಅವನು ಕೇಳ್ತಾರೆ ಏನಾದ್ರು ಆಸೆ ಇದೆಯೇನಪ್ಪ ಏನಾದ್ರು ತಿಂತೀಯ ಮನೆಯವ್ರನ್ನೊಂದು ಸಲ ನೋಡ್ತೀಯಾ ನೇಣಿಗೆ ಹಾಕೋಕ್ಕಿಂತ ಮುಂಚೆ ಕೇಳ್ತಾರೆ ಅವನ್ನ ಎಲ್ಲ ಆದಮೇಲೆ ಮುಖಕ್ಕೆ ಬಟ್ಟೆ ಹಾಕ್ತಾರೆ ಸುತ್ತು ಕಡೆ ಇರೋರು ನೋಡಿ ಏನೋ ಅವನ ಮನಸ್ಸಿನಲ್ಲಿ ಕೊನೆಯ ಕ್ಷಣದಲ್ಲಿ ಏನೋ ಧಾರ್ಷ್ಟ್ಯ ಬರಬಾರ್ದು ಆಕ್ರೋಶ ಬರಬಾರ್ದು ಜಿಗುಪ್ಸೆ ಬರಬಾರ್ದು ಅಂತ ಒಂದು ಸಲ ಲಿವರ್ ಹೇಳೋದು ನೋಣ ನೇಣಾಗ್ತಾರೆ ರೀ ಒಂದು ಸಲ ಲಿವರ್ ಹೇಳದ್ಬಿಡ್ತಾರೆ ಏಳೆಂಟು ಸೆಕೆಂಡ್ನಲ್ಲಿ ಹೋಗ್ಬಿಡ್ಬೇಕಪ್ಪ ಪ್ರಾಣ ಅಂತ ಅದು ಒಂದು ನಾಗರಿಕ ಸಮಾಜ ಅತಿ ಕ್ರೂರ ಕ್ರಿಮಿನಲ್ ಜೊತೆಗೆ ನಡ್ಕೊಳ್ಳೋ ರೀತಿ ಅತಿ ಕ್ರೂರ ಕ್ರಿಮಿನಲ್ಗಳ ಜೊತೆಗೆ ಇವನಿಗೆ ಈ ಸಮಾಜದಲ್ಲಿ ಬದುಕುವುದಕ್ಕೆ ಅರ್ಹತೆನೇ ಇಲ್ಲ ಅಂತ ಮೂರು ಮೂರು ಹಂತದ ನ್ಯಾಯಾಂಗ ವ್ಯವಸ್ಥೆ ಅಂತಿಮವಾಗಿ ಈ ದೇಶದ ಪ್ರಥಮ ಪ್ರಜೆ ತೀರ್ಮಾನಿಸಿದ ನಂತರ ಅವನ ಜೊತೆಗೆ ನಡ್ಕೊಳ್ಳೋ ರೀತಿ ಅದು ಇವನ ಜೊತೆಗೆ ಇವನಿಗೆ ಅಂತಿಮ ಕ್ಷಣದಲ್ಲಿ ನೀಡಲಾದ ಚಿತ್ರಹಿಂಸೆಯ ವಿವರಗಳ ನನ್ನ ಹತ್ರ ಇದ್ದಾವೆ ನನಗೆ ಇದನ್ನು ಹೇಳ್ತಿರುವಾಗ ಸಡನ್ಲಿ ನೆನಪಾಗ್ಬಿಡುತ್ತೆ ಅಯ್ಯೋ ಇವನು ತಂದೆ ತಾಯಿ ಹೆಂಡತಿ ತಂಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದರೆ ಅವ್ರು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದರೆ ಸಂಕಟ ಸಂತಾಗತ್ತವ್ರಿಗೆ ಬೇಡ ಬೇಡ ಅಂತ ತಡ್ಕತೀನಿ ನಾನು ಅಂಥದ್ದಾ ಮಾಡಿದ್ದವನು ನಾನು ಮೆಸೇಜ್ ಕಳಿಸಿದ್ದ ತಪ್ಪು ಅಂತ ಸರಿ ಅಂತ ಹೇಳ್ತಿಲ್ಲ ಏ ಅವ್ನು ಏನು ಯಾವ ಅಂತವ್ ಕೊ ಹೇಳ್ತಿಲ್ಲ ನಾನು ಏ ಇದು ರೀ ಇದು ಇಂಥ ಇಂಥವ್ರಿಗೆ ಕ್ಷಮೆನಾ ಇಂಥವ್ರಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್